ಪ್ರಮುಖವಾಗಿ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳೇನೇನಿವೆ ಅನ್ನೋದನ್ನ ನೋಡ್ಕೊಂಬರೋಣ. ರಸ್ತೆಗಳಲ್ಲಿ ನಾಗರಿಕರ ಸುರಕ್ಷತೆ ಪ್ರಮುಖವಾಗಿದೆ ಅಂತ ಕೇಂದ್ರ ಸಚಿವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾಗಿರುವ ನಿತಿನ್ ಗಡ್ಕರಿ ಅವರು ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಇಷ್ಟು ದಿನ ಹೇಳದೆ ಇರೋದು ಇವಾಗ ಯಾಕೆ ಹೇಳ್ತಾ ಇದ್ದಾರೆ? ಅಲ್ಲಲ್ಲಿ ಭೂಕುಸಿತ ಮತ್ತು ಬೇರೆ ಬೇರೆ ತರಹದ ರಸ್ತೆಗಳಲ್ಲಿ ಸಮಸ್ಯೆ ಬರ್ತಾ ಇರೋ ಕಾರಣದಿಂದಾಗಿ ಬಹುಶಃ ಈ ತರಹದ ಮಾತುಗಳನ್ನ ಆಡ್ತಾ ಇರಬಹುದು. ಹಾಗಾದ್ರೆ ನಿತಿನ್ ಗಡ್ಕರಿ ಅವರು ಎಕ್ಸಾಕ್ಟ್ ಆಗಿ ಏನ್ ಹೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ಯಾವೆಲ್ಲ ಕ್ರಮಗಳನ್ನ ವಹಿಸಬೇಕು ಅನ್ಕೊಂಡಿದ್ದಾರೆ ನೋಡೋಣ. ರಸ್ತೆಗಳಲ್ಲಿ ನಾಗರಿಕರ ಸುರಕ್ಷತೆ ಅತ್ಯಂತ ಮುಖ್ಯ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ದೆಹಲಿಯಲ್ಲಿ ಟನಲಿಂಗ್ ಇಂಡಿಯಾದ ಎರಡನೇ ಆವೃತ್ತಿಯನ್ನ ಉದ್ದೇಶಿಸಿ ಅವರು ಮಳೆ, ಭೂಕುಸಿತ ಮತ್ತು ಪ್ರವಾಹದ ಸಂದರ್ಭಗಳಲ್ಲಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಅಗತ್ಯತೆ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. अब जब मैं हिमालयन टेरेन में घूमता हूँ तो यहाँ नया अर्थ निकला. पहाड़ यानी मिट्टी का बड़ा ढिगारा बना हुआ है और अंदर में सफेद वाले पत्थर है और इसके कारण हमारे टोटल विजन जो इसमें काम करने की वो लगभग फेल हो गई है. अभी मनाली से लेकर कुल्लू तक हमने 3,500 करोड़ का रोड बनाया और लैंडस्लाइड्स में और बाढ़ में पूरा रोड उखड़ गया क्योंकि इधर पहाड़ उधर पहाड़ इधर रोड बीच में रिवर और उसमें लोग बसे हुए हैं और लोगों को निकालना भी कठिन है और टेरेन ऐसा है और पूरी तरह लैंडस्लाइड्स होती है.